ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಒಂದು ಗುಡ್ ನ್ಯೂಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಫ್ರೀಯಾಗಿ ಕೊಡೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಈಗ ಅರ್ಜಿಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಯಾವ ಸ್ಕೀಮ್ ಮುಖಾಂತರ ಒಂದು ಲಕ್ಷ ರೂಪಾಯಿ ಹಣವನ್ನು ಫ್ರೀಯಾಗಿ ಕೊಡ್ತಾ ಇದೆ ಮತ್ತು ಆ ಸ್ಕೀಮ್ಗೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಏನೇನು ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಹೆರಿಗೆ ಸೌಲಭ್ಯವನ್ನ ನೀಡೋದಕ್ಕೆ ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ ಹೌದು ಫ್ರೆಂಡ್ಸ್ ಇಲ್ಲಿ ಹೆರಿಗೆ ಸೌಲಭ್ಯದ ಮುಖಾಂತರ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯವರು ಯಾವ ರೀತಿಯಪ್ಪ ಅಂತಂದರೆ ಅಂತಂದ್ರೆ ಒಂದು ವೇಳೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಹೆಣ್ಮಕ್ಳು ಮಾಡಿಸಿದ್ದು ಆ ಒಂದು ಹೆಣ್ಮಕ್ಕಳಿಗೆ ಇಬ್ಬರ ಮಕ್ಕಳ ಜನ್ಮಕ್ಕೆ ಅಂದರೆ ಮೊದಲು ಇಬ್ಬರ ಮಕ್ಕಳ ಮೊದಲ ಇಬ್ಬರ ಮಕ್ಕಳಿಗೆ ತಲಾ ಐವತ್ತು ಸಾವಿರ ರೂಪಾಯಿದಂತೆ ಇಬ್ಬರು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಹೆರಿಗೆ ಸೌಲಭ್ಯ ಅಂತೇಳಿ ಅಂದರೆ ಹೆಣ್ಮಕ್ಳು ಲೇಬರ್ ಕಾರ್ಡನ್ನು ಮಾಡಿಸಿದ್ದು ಡೆಲಿವರಿ ಆದಂಥ ಸಂದರ್ಭದಲ್ಲಿ ಹೆಣ್ಮಗ ಆಗ್ಬೋದು ಅಥವಾ ಗಂಡು ಮಗ ಆಗ್ಬೋದು ತಲಾ ಐವತ್ತು ಸಾವಿರ ರೂಪಾಯಿ ಹಣವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಮೊದಲ ಇಬ್ಬರ ಮಕ್ಕಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಅಂದರೆ ಒಂದು ಲಕ್ಷ ರೂಪಾಯಿ ಹಣವನ್ನು ಇಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಹೆರಿಗೆ ಸೌಲಭ್ಯದ ಮುಖಾಂತರ ಫ್ರೀಯಾಗಿ ಕೊಡ್ತಾ ಇದೆ ಹಾಗಾದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ಇರಬೇಕು ಮತ್ತು ಕೆಲವೊಂದು ಕಂಡೀಷನ್ಗಳಿವೆ ಕಂಡೀಷನ್ ಏನೇನು ಅನ್ನೋದನ್ನ ನಾನು ನಿಮಗೆ ಮೊದಲು ತಿಳಿಸ್ಕೊಟ್ಬಿಡ್ತೀನಿ ಏನು ಮೊದಲ ಇಬ್ಬರ ಮಕ್ಕಳು ಅಂತ ಹೇಳಿದೆ ಅವರು ಜೀವಂತವಾಗಿರಬೇಕು ಡೆಲಿವರಿ ಆದಂಥ ಸಂದರ್ಭದಲ್ಲಿ ಆ ಮಕ್ಕಳು ಜೀವಂತವಾಗಿದ್ದರೆ ಒಂದು ಮಗುವಿಗೆ ಐವತ್ತು ಸಾವಿರ ರೂಪಾಯಿ ಹೆಣ್ಣಾಗಲಿ ಗಂಡಾಗಲಿ ಐವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಇಬ್ಬರ ಮೊದಲ ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ನಿಮಗೆ ಅಂದರೆ ಹೆಣ್ಮಕ್ಳು ಏನು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಮಾಡಿಸಿರ್ತಾರೆ ಅವರಿಗೆ ಇದಕ್ಕಿಂತ ಮುಂಚಿತವಾಗಿ ಮಕ್ಕಳು ಇದ್ರಪ್ಪ ಅಂತಂದರೆ ಕಾರ್ಮಿಕ ಕಾರ್ಡನ್ನು ಮಾಡಿಸೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಮಕ್ಕಳಿದ್ರೆ ಈ ಒಂದು ಬೆನಿಫಿಟನ್ನು ಪಡೆಯೋಕ್ಕೆ ಬರೋದಿಲ್ಲ ಸೊ ಈ ಒಂದು ಕಂಡೀಷನನ್ನು ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು ನಂತರ ನಿಮಗೆ ಈ ಸ್ಕೀಮಿಗೆ ಹೆರಿಗೆ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೊದಲೇದಾಗಿ ಕಾರ್ಮಿಕ ಕಾರ್ಡ್ ಇರಬೇಕು ಮತ್ತು ನೀವು ಎರಡನೇ ಮಗುವಿಗೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ಕೋರ್ಟ್ ಕಡೆಯಿಂದ ಅಫಿಡಿಟಿ ಬೇಕು ಬ್ಯಾಂಕ್ ಪಾಸ್ಬುಕ್ ಹೇಬೇಕು ಮತ್ತು ಮಕ್ಕಳ ಛಾಯಾಚಿತ್ರ ಡೆಲಿವರಿ ಆದಂಥ ಸಂದರ್ಭದಲ್ಲಿ ತಾವಿ ಮಗುವಿನ ಒಂದು ಫೋಟೋ ಇರುತ್ತಲ್ಲ ಅದು ಬೇಕಾಗುತ್ತೆ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗುತ್ತೆ ಡಿಸ್ಚಾರ್ಜ್ ರಿಪೋರ್ಟ್ ಬೇಕಾಗುತ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತಾರಲ್ಲ ಆ ರಿಪೋರ್ಟ್ ಬೇಕು ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ಮಗು ಏನು ಡೆಲಿವರಿ ಆಗಿರುತ್ತೆ ಅಲ್ಲಿಂದ ಆರು ತಿಂಗಳ ಟೈಮ್ ಇರುತ್ತೆ ಸೊ ಅಷ್ಟೊಳಗಡೆಗಾಗಿ ನೀವು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೆನಿಫಿಟನ್ನು ನೀವು ಪಡಿಬೋದು ಫ್ರೆಂಡ್ಸ್ ನಂತರ ಈ ಒಂದು ಹೆರಿಗೆ ಸೌಲಭ್ಯ ಒಂದು ಲಕ್ಷ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಬೇಕು ನಿಮ್ಮ ಹತ್ರ ಯೂಸರ್ ಐ ಪಾಸ್ವರ್ಡ್ ಇರಬೇಕಾಗುತ್ತೆ ಒಂದು ವೇಳೆ ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನ್ಯೂ ಯೂಸರ್ ರಿಜಿಸ್ಟರ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಯೂಸರ್ ಐಡಿ ಪಾಸ್ವರ್ಡನ್ನು ಪಡೆದುಕೊಳ್ಬೋದು ಈಗ ನಾನು ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಓಪನ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಲೆಫ್ಟ್ಗೆ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಎರಡನೇ ಆಪ್ಷನ್ ಬರುತ್ತೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದರೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಂತರ ಇಲ್ಲಿ ನಿಮಗೆ ರೈಟ್ ಸೈಡ್ಗೆ ಸರ್ಚ್ ಮಾಡ್ಕೊಂಡು ಬರುತ್ತೆ ನೀವೇನು ಮಾಡಬೇಕು ಇದರಲ್ಲಿ ಜಸ್ಟ್ ಲೇಬರ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಲೇಬರ್ ಅಂತ ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ಕೆಳಗಡೆ ಬಂದರೆ ಹದಿನಾರನೇ ಕಾಲಂನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಸಿಸ್ಟೆನ್ಸ್ ಫಾರ್ ಡೆಲಿವರಿ ಅಂತ ಹದಿನಾರನೇ ಕಾಲಮ್ನಲ್ಲಿ ಇರುತ್ತೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಹದಿನಾರನೇ ಕಾಲಮ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಯಾವ ರೀತಿ ಅರ್ಜಿ ಅನ್ನೋದನ್ನ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದರೆ ಇಲ್ಲಿ ಇನ್ಸ್ಟ್ರಕ್ಷನನ್ನು ಕೊಡಲಾಗಿದೆ ಅಂದರೆ ಕಾರ್ಮಿಕ ಕಾರ್ಡನ್ನು ಮಾಡಿಸೋದಕ್ಕಿಂತ ಮುಂಚಿತವಾಗಿ ನಿಮಗೆ ಜೀವಂತ ಮಕ್ಕಳಿದ್ರೆ ಈ ಸ್ಕೀಮಿನ ಬೆನಿಫಿಟನ್ನು ಪಡೆಯೋಕ್ಕೆ ಬರೋದಿಲ್ಲ ಕಾರ್ಮಿಕ ಕಾರ್ಡನ್ನು ಮಾಡಿಸಿದ ಮೇಲೆ ನಿಮಗೆ ಡೆಲಿವರಿ ಆಗಿ ಮಕ್ಕಳಿದ್ರೆ ಅಂಥ ಒಂದು ಮಕ್ಕಳ ಒಂದು ಬೆನಿಫಿಟನ್ನು ನೀವು ಪಡಿಬೋದು ಇದನ್ನು ಗಮನದಲ್ಲಿಟ್ಕೊಳ್ಬೇಕು ನೀವು ಫ್ರೆಂಡ್ಸ್ ನಂತರ ಇಲ್ಲಿ ನಿಮಗೆ ಅರ್ಜಿದಾರನ ವಿವರಗಳಂತ ಎರಡನೇ ಕಾಲಮ್ನಲ್ಲಿ ಕೇಳುತ್ತೆ ಮೊದಲಿಗೆ ಕಾರ್ಮಿಕ ಕಾರ್ಡ್ ಯಾರ್ದು ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಹಾಕಿದ ನಂತರ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಎಲ್ಲ ಫ್ಲೆಚ್ ಆಗುತ್ತೆ ಅಂದರೆ ಅಗ್ರಿ ಡಿಸ್ಅಗ್ರಿ ಅಂತ ಬರುತ್ತೆ ಅಗ್ರಿ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಸಾಕು ನಿಮಗೆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ ನಂತರ ಇಲ್ಲಿ ಎಸ್ ಆರ್ ನೋವಂಥ ಕಾಲಮ್ ಇದೆ ಇದು ಏನಪ್ಪಾ ಅಂತಂದರೆ ಇಲ್ಲಿ ನಿಮಗೆ ಒಂದು ವೇಳೆ ಡೀಟೇಲ್ಸ್ ಏನಾದರೂ ಆಟೋಮೆಟಿಕ್ಕಾಗಿ ಸರಿಯಾದ ರೀತಿಯಲ್ಲಿ ಫ್ಲೆಚ್ ಆಗಿಲ್ಲಪ್ಪ ಅಂತಂದರೆ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವೇನು ಮಾಡಬೇಕು ಮ್ಯಾನ್ಯಲ್ ಆಗಿ ಫುಲ್ಫಿಲ್ ಮಾಡ್ಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ನೋ ಕರೆಕ್ಟಾಗಿ ಫ್ಲೆಚ್ ಆಗಿತ್ತಪ್ಪ ಅಂತಂದರೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಮುಂದಿನ ಹಂತಕ್ಕೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಇಲ್ಲಿ ನಿಮಗೆ ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಮತ್ತು ತಾಲೂಕು ಗ್ರಾಮ ಪಂಚಾಯಿತಿ ವಾರ್ಡನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನೆಕ್ಸ್ಟ್ ಕಾಲಮ್ನಲ್ಲಿ ಮಗುವಿನ ಡೀಟೇಲ್ಸ್ ಕೇಳುತ್ತೆ ಮಗುವಿನ ಡೀಟೇಲ್ಸ್ ಅಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮಗುವಿನಂದು ಏನು ಡೆಲಿವರಿ ಆಗಿರುತ್ತೆ ಯಾವ ದಿನಾಂಕದಂದು ಡೆಲಿವರಿ ಆಗಿದೆ ಅನ್ನೋದನ್ನು ಇಲ್ಲಿ ಜಸ್ಟ್ ನೀವು ಡೇಟನ್ನು ಎಂಟ್ರಿ ಮಾಡಿದರೆ ಸಾಕು ಆಟೋಮೆಟಿಕ್ಕಾಗಿ ಇಲ್ಲಿ ಎಷ್ಟು ದಿನದ ಮಗು ಇದೆ ಅನ್ನೋದು ಡೇಟ್ ಬರುತ್ತೆ ಅಂದರೆ ಡೇಸ್ ಬರುತ್ತೆ ನಿಮಗೆ ನಂತರ ಆ ಮಗು ಹೆಣ್ಣು ಗಂಡು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಆಸ್ಪತ್ರೆಯಲ್ಲಿ ಎಷ್ಟು ದಿನ ಅಡ್ಮಿಂಟ್ ಆಗಿದ್ದರೆ ಅನ್ನೋದನ್ನು ಹಾಕಬೇಕು ಮತ್ತು ಆ ಒಂದು ಡೆಲಿವರಿಗೆ ಎಷ್ಟು ಖರ್ಚು ಬಂತು ಹಣ ಅನ್ನೋದನ್ನು ಹಾಕಬೇಕು ಮತ್ತು ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಿರಿ ಮತ್ತು ಇದು ಮೊದಲನೇ ಡೆಲಿವರಿಯಾ ಅಥವಾ ಎರಡನೇ ಡೆಲವರಿಯಾ ಅನ್ನೋದನ್ನ ಇಲ್ಲಿ ಡೀಟೇಲ್ ಆದಂಥ ಮಾಹಿತಿಯನ್ನು ಹಾಕಬೇಕು ನಂತರ ನೋಂದಣಿಯ ವಿವರಗಳಂತ ಕೇಳುತ್ತೆ ರಿಜಿಸ್ಟ್ರೇಷನ್ ಡೀಟೇಲ್ಸು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತಂದರೆ ಕಾರ್ಮಿಕ ಕಾರ್ಡ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು ಅದನ್ನು ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಕಾರ್ಡ್ ಯಾವತ್ತು ಮಾಡಿಸಿದ್ರಿ ಮತ್ತು ಅದರ ಒಂದು ಎಂಡು ರಿಜಿಸ್ಟ್ರೇಷನ್ ಡೇಟ್ ಏನು ಮತ್ತು ಅದು ಅರ್ಜಿದಾರನ ವಯಸ್ಸು ಎಷ್ಟು ಆ ಕಾರ್ಡ್ ಮಾಡಿಸಿದಾಗ ಆ ಡೀಟೇಲ್ಸ್ ಬರುತ್ತೆ ನಂತರ ಇಲ್ಲಿ ನಿಮಗೆ ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳುತ್ತೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆ ಅಕೌಂಟ್ ನಂಬರ್ ಏನು ಮತ್ತು ಆವು ಆ ಒಂದು ಬ್ಯಾಂಕ್ ಯಾವ ಊರಿನಲ್ಲಿದೆ ಆ ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡ್ ನಂಬರ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಇಷ್ಟ ಆದ ನಂತರ ನಿಮಗೆ ಡೆಕ್ಲರೇಷನ್ ಅಂತ ಕಂಡು ಬರುತ್ತೆ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಗ್ರೀನ್ ಕಲರಲ್ಲಿ ನಂಬರ್ ಇರುತ್ತೆ ಈ ನಂಬರ್ನ ಎಂಟ್ರಿ ಮಾಡಿ ಜಸ್ಟ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕು ನಂತರ ಆಧಾರ್ ವೆರಿಫೈಡ್ ಅಂತ ಬರುತ್ತೆ ಜಸ್ಟ್ ಓಕೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದಿನ ಒಂದು ಪ್ರೋಸೆಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ಎಂಟ್ರಿ ಮಾಡಿದ ಡೀಟೇಲ್ಸ್ ಎಲ್ಲ ತೋರುತ್ತೆ ತೋರಿಸುತ್ತೆ ನಂತರ ಇದರಲ್ಲಿ ಏನಾದರೂ ಎಡಿಟ್ ಮಾಡೋಂಗಿದ್ರೆ ಇಲ್ಲಿ ಎರಡಿ ಎರಡನೇ ಆಪ್ಷನ್ ಎಡಿಟ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು ಇಲ್ಲಾಂದರೆ ನಾವು ನಂತರ ಅಟ್ಯಾಚ್ ಅನೆಕ್ಸರ್ ಅಂತ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಹಂತಕ್ಕೆ ಹೋಗೋಣ ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ ಸೊ ಇಲ್ಲಿ ಡಾಕ್ಯುಮೆಂಟ್ಗಳು ಬಂದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕು ಒಂದು ಬಿ ಮೇಲೆ ಎರಡು ಬಿ ಒಳಗಡೆ ಫೈಲ್ ಸೈಜ್ ಇರಬೇಕಾಗುತ್ತೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ನೀವು ಮೊದಲಿಗೆ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಂದ್ರೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಂದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಉದ್ಯೋಗ ಪ್ರಮಾಣ ಪತ್ರ ಡಿಸ್ಚಾರ್ಜ್ ಆದಂಥ ರಿಪೋರ್ಟು ಮತ್ತು ಬ್ಯಾಂಕ್ ಪಾಸ್ಬುಕ್ಕ ಮತ್ತು ಅದ್ರ ಜೊತೆಗೆ ನಿಮಗೆ ಮಗುವಿನ ಒಂದು ಬರ್ತ್ ಸರ್ಟಿಫಿಕೇಟು ಅದ್ರ ಜೊತೆಗೆ ನಿಮಗೆ ನಿಮ್ಮ ಕಾರ್ಮಿಕ ಕಾರ್ಡ್ ಕೂಡ ಏನಿರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕು ಇವುಗಳನ್ನು ಒಂದೊಂದಾಗಿ ನೀವು ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಅನೆಕ್ಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಅನಕ್ಝರ್ ಅಂತ ಕ್ಲಿಕ್ ಮಾಡಿದಾಗ ಮುಂದಿನ ಹಂತಕ್ಕೆ ಇದು ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಸೆಸ್ ಆಗ್ತಾ ಇದೆ ರನ್ ಆಗ್ತಾ ಇದೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಬರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಆಧಾರ್ ಅತೆಂಟಿಕೇಷನ್ ಅಂತ ಬರುತ್ತೆ ಇಲ್ಲಿ ಅಗ್ರಿ ಅಂತ ಬಟನ್ ಇರುತ್ತೆ ಕೆಳಗಡೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ನಂತರ ಒ ಟಿ ಪಿ ಅಂತ ನಿಮಗೆ ಇಲ್ಲಿ ಈ ಸೈನ್ ಇನ್ ಏನು ಡೈರೆಕ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಐ ಆರ್ ಬಿ ಅಂತ ಅಥರೈಸ್ ಬಾಕ್ಸ್ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಕಾರ್ಮಿಕ ಕಾರ್ಡ್ ಇದ್ದಂಥವ್ರ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಒ ಟಿ ಪಿ ಕಾಲಮ್ನಲ್ಲಿ ಹಾಕಿ ವೆರಿಫೈ ಓ ಟಿ ಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈಗ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಸಬ್ಮಿಟ್ ಆಗಿ ಇಲ್ಲಿ ಅಕ್ನಾಲೇಜ್ಮೆಂಟ್ ಕಾಪಿ ಕೂಡ ಬಂದಿದೆ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಹಾಕಿ ಅಕ್ನಾಲೇಜ್ಮೆಂಟ್ ಪ್ರಿಂಟನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರು ಹೆರಿಗೆ ಸೌಲಭ್ಯದ ಮುಖಾಂತರ ತಮ್ಮ ಇಬ್ಬರ ಮೊದಲ ಮಕ್ಕಳ ಒಂದು ಏನು ಡೆಲಿವರಿ ಆದಂಥ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿ ಒಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಅಂದರೆ ಇಬ್ಬರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ನೀವು ಫ್ರೀಯಾಗಿ ಪಡಿಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ